ಫ್ರೆಂಡ್ಸ್, ನಮಸ್ಕಾರ. ನಾನು ಲಕ್ಷ್ಮಿ, ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬದ ವಿಶೇಷವಾಗಿ ನಾವು ಪೈನಾಪಲ್ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಹೋಳಿಗೆ ಮನೆಯಲ್ಲಿ ಎಲ್ಲ ಟೇಸ್ಟ್ ಮಾಡಿರ್ತೀರಲ್ಲ, ಅದಕ್ಕಿಂತ ಒಂದು ಪಟ್ಟು ರುಚಿ ಜಾಸ್ತಿನೇ ಇರುತ್ತೆ. ನೀವು ಯುಗಾದಿ ಹಬ್ಬಕ್ಕೆ ಈ ಥರ ಟ್ರೈ ಮಾಡಿ ನೋಡಿ, ಮನೆಗೆ ಬಂದು ಊಟ ಮಾಡಿದವರು ಹೇಗೆ ಮಾಡಿದ್ರಿ, ಎಲ್ಲಿಂದ ತಂದ್ರಿ ಅಂತ ಕೇಳ್ತಾರೆ. ಪೈನಾಪಲ್ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲಿಗೆ 1/4 ಕಪ್ ಆಗುವಷ್ಟು ಮೈದಾ ಹಾಕೊಂಡ್ಬಿಟ್ಟು, ಹಾಗೆ 1/4 ಕಪ್ ಆಗುವಷ್ಟು ಚಿರೋಟಿ ರವನ ಹಾಕೊಂಡು, 2 ಪಿಂಚ್ ಆಗುವಷ್ಟು ಅರಶಿನ ಪುಡಿನ ಹಾಕೊತಾ ಇದ್ದೀನಿ, ಹಾಗೆ 1 ಪಿಂಚ್ ಆಗುವಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊತ ಹೋಳಿಗೆ ಹಿಟ್ಟಿನ ಹದಕ್ಕೆ, ಕಣಕದ ಹದಕ್ಕೆ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ, ಜಾಸ್ತಿ ಒಂದೇ ಸಲ ನೀರು ಹಾಕ್ಕೊಂಡು ಕಲ್ಸಕ್ಕೆ ಹೋಗಬೇಡಿ, ಸಾಫ್ಟಾಗಿ ಬರೋದಿಲ್ಲ ಆ ಥರ ಕಲಸೋದ್ರಿಂದ. ಹಿಟ್ಟನ್ನ ಕಲಸಿಟ್ಟಾದಮೇಲೆ 1 ಗಂಟೆ ಅಥವಾ 2 ಗಂಟೆವರೆಗೂ ನೆನೆದ್ರೂ ಪರವಾಗಿಲ್ಲ. ಎಷ್ಟು ನೆನೆಯುತ್ತಲ್ವಾ ಕಣಕ, ಅಷ್ಟು ಚೆನ್ನಾಗಿ ಹೋಳಿಗೆ ಸಾಫ್ಟಾಗಿ ಬರುತ್ತೆ ನಿಮಗೆ. ಒಂದು ಡೇ ಇಟ್ಟರೂ ಸಾಫ್ಟಾಗಿ ಇರುತ್ತೆ ಹೋಳಿಗೆ. ಹಿಟ್ಟನ್ನ ನೀರಾಕಿ ಈ ಅದಕ್ಕೆ ಕಲಸ್ಕೊಂಡಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ 1-5 ನಿಮಿಷ ನಾದಬೇಕು. ನಾವಿಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ಹಿಟ್ಟು ಚೆನ್ನಾಗಿ ನೆನೆದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ರೆಗ್ಯುಲರಾಗಿ ಕಾಯಿನ ಉಪಯೋಗಿಸ್ಕೊಂಡು ಮಾಡಿರೋ ಹೋಳಿಗೆಗಳು ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿಬಿಡುತ್ತೆ, ಅಂದರೆ ಮಾಡಿದ ಆದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಆದರೆ ಈ ರೀತಿಯಲ್ಲಿ ನೀವು ಮಾಡಿ ನೋಡಿದ್ರೆ ಒಂದಿನ ಆದ್ರೂ ಕಾಯಿ ಹೋಳಿಗೆ ಸಾಫ್ಟಾಗಿ ಇರುತ್ತೆ, ಗಟ್ಟಿಯಾಗೋದಿಲ್ಲ, ಮತ್ತು ಯಾವುದೇ ಪಾಕ ತಕ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಈ ಥರ ಹಿಟ್ಟನ್ನ ಚೆನ್ನಾಗಿ ಕಲಸಾದ್ಮೇಲೆ ಎಣ್ಣೆಯಲ್ಲಿ ನಾದಿದ್ಮೇಲೆ 1 ಗಂಟೆ ಇಲ್ಲ 2 ಗಂಟೆವರೆಗೂ ನೆನೆಯಕ್ಕೆ ಬಿಟ್ಬಿಡಿ. ಈಗ ಹೂರ್ಣ ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ತುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1/2 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಬೆಲ್ಲನ ಸಣ್ಣಗೆ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ಮಿಕ್ಸಿ ಮಾಡಿಟ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕ್ಕೋಬೇಕು, ಹಾಗೆ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಸಣ್ಣ ಊರಿನಲ್ಲಿನೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದಕ್ಕೆ ಪಾಕ ಏನು ತೆಗೆಯೋಂಗೆ ಇಲ್ಲ. ನೀವು ಸಣ್ಣ ಊರಿನಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಬೆಲ್ಲ ನಿಧಾನವಾಗಿ ಕರಗುತ್ತೆ. ಈ ರೆಸಿಪಿಗೆ ಬೆಲ್ಲ ಕರಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಪಾಕ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ನಾನು ಮಿಕ್ಸ್ ಮಾಡಬೇಕಾದಾಗೇ 1 ಟೀಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ತಳ ಹಿಡಿತಾ ಇದೆ ಅಂದಾಗ 1 ಟೀಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ಹಸಿ ಕೊಬ್ಬರಿ ಆಗಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ. ನೋಡಿ, 10-15 ನಿಮಿಷದವರೆಗೂ ಸಣ್ಣ ಊರಿನಲ್ಲಿನೇ ನಾನು ಕೈ ಬಿಡದಾಗೆ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ. ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ನೋಡಿ, ಈ ಥರ ಕರಗಿದ ಮೇಲೇ ನೀವು 1/4 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದಮೇಲೆ ಈಗಿದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಪೈನಾಪಲ್ ಕ್ರಷನ್ನು ಹಾಕ್ಕೋಬೇಕು. ಇದೇ ಇಂಪಾರ್ಟೆಂಟ್ ನಿಮಗೆ, ಈ ಹೋಳಿಗೆಗೆ ರುಚಿ ಕೊಡೋದು ಮತ್ತು ಫ್ಲೇವರ್ ಕೊಡೋದು ಇದೇನೆ. ಇದನ್ನು 1 ಟೇಬಲ್ಸ್ಪೂನಿಂದ 2 ಟೇಬಲ್ಸ್ಪೂನ್ ಆಗುವಷ್ಟು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ನಾನು 1-2 ಡ್ರಾಪ್ ಆಗುವಷ್ಟು ಯೆಲ್ಲೋ ಫುಡ್ ಕಲರ್ನ ಸೇರಿಸ್ಕೊತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿಬಿಡಿ. ಫುಡ್ ಕಲರ್ನ ಹಾಕ್ಕೊಂಡ್ರೆ ನಿಮಗೆ ಹೋಳಿಗೆ ಮನೆಯಲ್ಲಿ ಸಿಗುತ್ತಲ್ವ ಅದೇ ಕಲರಲ್ಲಿ ನಿಮಗೆ ಮನೆಯಲ್ಲಿ ಮಾಡಿದಾಗೂ ಅದೇ ಹೋಳಿಗೆ ಥರನೇ ಬರುತ್ತೆ. ಈ ಥರ ಪೈನಾಪಲ್ ಕ್ರಷನ್ನು ಸೇರಿಸ್ಬಿಟ್ಟು ಮಾಡೋದ್ರಿಂದ ಹೋಳಿಗೆ ತಿಂದಾಗ ಬಾಯೆಲ್ಲ ನಿಮಗೆ ಆ ಫ್ಲೇವರ್, ಪೈನಾಪಲ್ ಫ್ಲೇವರ್ ಎಲ್ಲ ಹರಡ್ಕೊಳ್ಳುತ್ತೆ, ತುಂಬ ಟೇಸ್ಟಿ ಅನಿಸುತ್ತೆ ನಿಮಗೆ. ನೋಡಿ, ಕ್ರಷ್ನ ಹಾಕ್ಕೊಂಡಾದ್ಮೇಲೆ 1-5 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕೂಡ್ಕೊಳ್ಳೋ ಥರ ಹೂಣ ರೆಡಿಯಾಗೋಗುತ್ತೆ. ಇದನ್ನು ಈಗ ಪೂರ್ತಿಯಾಗಿ ತಣ್ಣಗಾಗ್ಬಿಟ್ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೀವು ಬೇಳೆ ಒಬ್ಬಟ್ಟಿಗೆಲ್ಲ ಹೂರ್ಣ ಮಾಡ್ಕೊಂಡಿರ್ತೀರಲ್ವ, ಆ ಹೂರ್ಣನ 1 ಕಪ್ ಆಗುವಷ್ಟು ಹೂರ್ಣನ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಒಟ್ಟಿಗೆ ಚೆನ್ನಾಗಿ ಕೂಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋ. ಬೇಳೆ ಹೂರ್ಣ ಹಾಕಿದ್ಮೇಲೆ ಏನು ಸ್ಟೌ ಮೇಲೆ ಇಟ್ಕೊಳ್ಬೇಕಾಗಿಲ್ಲ, ಆದರೆ ತಣ್ಣಗಾಗಿದ್ಮೇಲೆ ಕಲಸ್ಕೊಂಡ್ರೆ ಸಾಕಾಗುತ್ತೆ. ಈಗಾಗಲೇ ನಾನು ಬೇಳೆ ಹೋಳಿಗೆನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರೆಸಿಪಿ ಬೇಕು ಅಂದರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೀವು ಈ ಥರ ಕಾಯಿ ಹೋಳಿಗೆ ಇದಕ್ಕೆ ಸ್ವಲ್ಪ ಬೇಳೆ ಹೂರ್ಣನ ಸೇರಿಸ್ಬಿಟ್ಟು ಮಾಡೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು ಈ ಥರ ಮಾಡಿ
ಮಿಕ್ಸ್ ಮಾಡಿಟ್ಕೊಂಡಾದಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ. ಈಗ ನೆನೆಸಿರೋ ಹಿಟ್ಟನ್ನು ಸ್ವಲ್ಪ ಹೋಳಿಗೆ ಶೀಟಲ್ಲಿ ಎಣ್ಣೆ ಸವರಿಬಿಟ್ಟು ನೆನೆಸಿರೋ ಹಿಟ್ಟನ್ನು ತೊಗೊಂಡ್ಬಿಟ್ಟು ಲೈಟಾಗಿ ತಿಡ್ಕೋಬೇಕು. ಮಧ್ಯಕ್ಕೆ ದಪ್ಪವಾಗಿರಲಿ, ಸುತ್ತಲೂ ತೆಳುವಾಗಿ ಇರಬೇಕು. ಆ ಥರ ಬರೋ ಥರ ತಿಡ್ಕೊಳ್ಳಿ. ಈ ಥರ ತಿಡ್ಕೊಂಡಾದಮೇಲೆ ನಾವು ಮಾಡಿಟ್ಕೊಂಡಿರೋ ಪೈನಾಪಲ್ ಹೋಳಿಗೆ ಹೂರ್ಣ ಉಂಡೆಗಳನ್ನು ಇಟ್ಬಿಟ್ಟು ಸ್ಟಫ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲೂ ಕವರ್ ಕಾಣಲಾರ್ದಂಗೆ ಕವರ್ ಮಾಡಿಬಿಟ್ಟು ನೋಡಿ ಈ ಥರ ರೌಂಡಾಗಿ ಮಾಡಿ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ತೆಳುವಾಗಿ ಕೈಯಿಂದ ಫಸ್ಟಿಗೆ ತಟ್ಬಿಟ್ಟು ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ತಾ ಹೋದರೆ ಎಷ್ಟು ತೆಳುವಾಗಿ ಬೇಕಂದ್ರೂ ಅಷ್ಟು ತೆಳುವಾಗಿ ಚೆನ್ನಾಗಿ ಹೋಳಿಗೆ ಬರುತ್ತೆ. ನೀವು ಲಟ್ಟಡಿಕೆನ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಈ ಮೆಥಡಲ್ಲಿ ಮಾಡಿದರೆ. ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಥವಾ ಎಷ್ಟು ದೊಡ್ಡದಾಗಿ ಬೇಕು ಅಂದ್ರೂ ಆರಾಮಾಗಿ ಮಾಡ್ಕೋಬೋದು. ನೋಡಿ ನಾನು ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಹೋಳಿಗೆ ಸ್ವಲ್ಪ ತೆಳುವಾಗಿ ಇದ್ದರೇ ಇಷ್ಟಪಡ್ತಾರೆ. ಈಗ ಇದನ್ನು ಮಾಡ್ಕೊಂಡಿರೋ ಹೋಳಿಗೆನ ತವನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮಾಡ್ಕೊಂಡಿರೋ ಹೋಳಿಗೆನ ಹಾಕಿಬಿಟ್ಟು ಮೇಲೇನೂ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಪೈನಾಪಲ್ ಹೋಳಿಗೆ ರೆಡಿಯಾಗುತ್ತೆ. ಯಾವಾಗಲೂ ಹೋಳಿಗೆ ಬೇಯಿಸಬೇಕಾದಾಗೆ ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಏನಾದರೂ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಹೋಳಿಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೀವು ಎಣ್ಣೆ ಬದಲಿಗೆ ತುಪ್ಪನಾದರೂ ಹಾಕ್ಬಿಟ್ಟು ಬೇಯಿಸ್ಕೋಬೋದು, ಅಥವಾ ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎರಡೂ ಕಡೆ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡ್ರೆ ಪೈನಾಪಲ್ ಹೋಳಿಗೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗಲೂ ನೀವು ಈ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗಿತ್ತು ಟೇಸ್ಟು ಅಂತ. ಇದರ ರುಚಿಗೆ ನೀವು ಹೋಳಿಗೆ ಮನೆಯಲ್ಲಿಂದ ಹೋಳಿಗೆ ತರೋದನ್ನೇ ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ, ರೆಸಿಪಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.